ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತು ಚಿಕ್ಕೋರಿಂದ ದೊಡ್ಡವರವರೆಗೂ ಎಲ್ಲರೂ ಒಂದು ಸ್ನ್ಯಾಕ್ಸ್ ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಏನಪ್ಪ ಅಂತಂದರೆ ಆಲೂಗಡ್ಡೆ ಲಾಲಿಪಾಪ್. ಇದು ನಾವು ಸಾಮಾನ್ಯವಾಗಿ ಹೊರಗಡೆ ತಿಂತೀವಿ, ಆದರೆ ಮನೆಯಲ್ಲೇ ರುಚಿಯಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲನೇದಾಗಿ ಒಂದು ಕುಕ್ಕರ್ನಲ್ಲಿ ನಾನು ದೊಡ್ಡ ಆಲೂಗಡ್ಡೆ ಎರಡು ಈ ಥರ ಕಟ್ ಮಾಡಿ ಒಂದು ಕಪ್ ಆಗೋಷ್ಟು ನೀರು ಹಾಕಿ ಇದನ್ನು 3 ವಿಸಿಲ್ಗೆ ಕೂಗಿಸ್ಕೊತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಇದಕ್ಕೆ ಶುಂಠಿ 1/2 ಇಂಚು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಾಕೊಳ್ಳಿ 3 ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಸಲು 5-6. ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ನೋಡ್ತಾ ಇದ್ರಲ್ಲ, ಈಗ ತರ್ತರಿಯಾಗಿ ನಾನು ಇದನ್ನು ರುಬ್ಕೊ ಬಂದಿದ್ದೀನಿ. ಈಗ ಇದಕ್ಕೆ ಪೇಸ್ಟು ರೆಡಿಯಾಗಿದೆ. ಹಾಗೆ ಇಲ್ಲಿ ನಾನು ಹೋಮ್ ಮೇಡ್ ಅಂದರೆ ಮನೆಯಲ್ಲೇ ಬ್ರೆಡ್ ಕ್ರಮ್ಸ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನು ಅಂತಂದರೆ ಬ್ರೆಡ್ ಕ್ರಮ್ಸ್ ಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ 3 ಸ್ಲೇಸ್ ಆಗುವಷ್ಟು. ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಕೈಯಲ್ಲೇ ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಸ್ವೀಟ್ ಬ್ರೆಡ್ ಕೂಡ ಹಾಕೊತಾ ಇದ್ದೀನಿ 2. ಈ 2 ಹಾಕೋದ್ರಿಂದ ಟೇಸ್ಟು ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಇದನ್ನು ಹಾಕೋತಾ ಇದ್ದೀನಿ. ಟೋಟಲ್ಲು 5 ಬ್ರೆಡ್ ಆಗೋಷ್ಟು ಹಾಕೊತಾ ಇದ್ದೀನಿ. ನಾವು ಹೊರಗಡೆ ತರೋಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಇವಾಗ ನಮಗೆ ಬ್ರೆಡ್ ಕ್ರಮ್ಸು 3/4 ಜಾರ್ ಆಗೋಷ್ಟು ಬರೀ 5 ಪೀಸ್ನಲ್ಲಿ ಇಷ್ಟು ಆಗಿದೆ. ಈಗ ಇದನ್ನು ನಾನು ಬಾಣಲಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಈ ಥರ ಪುಡಿ ಪುಡಿಯಾಗಿ ಬರಬೇಕು. ಈಗ ನಮಗೆ ಬ್ರೆಡ್ ಕ್ರಮ್ಸು ರೆಡಿಯಾಗಿದೆ. ಈಗ ಮತ್ತೊಂದು ಬೌಲಲ್ಲಿ ನಾನು ಇದನ್ನು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಥರ. ಇಲ್ಲ ನೀವು ತುರ್ದು ಹಾಕೋತೀನಿ ಅಂತಂದರೆ ಹಾಗೂ ಮಾಡ್ಕೋಬೋದು. ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಪೇಸ್ಟು, ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂತು, ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನಿಂಬೆಹಣ್ಣಿನ ರಸ 2 ಡ್ರಾಪ್ಸಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ದೊಡ್ಡ ಸೈಜಲ್ಲಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಚಿಟ್ಕೊಂಡಿದ್ದೀನಿ, ಅದು ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ಇದು ಬೈಂಡಿಂಗ್ಗೋಸ್ಕರ ನಾನು ಇಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಬ್ರೆಡ್ ಕ್ರಮ್ಸು ಇದರಲ್ಲಿ 2 ಸ್ಪೂನ್ ಆಗೋಷ್ಟು ತೊಗೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸಾಸ್ ಜೊತೆ ಕೊಟ್ಟರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ರೆಸಿಪಿಗಳು ನೀವೇ ಮೊದಲು ನೋಡ್ಬೋದು. ನೋಟಿಫಿಕೇಷನ್ ಬಂದರೆ, ನೋಟಿಫಿಕೇಷನ್ ಬರಬೇಕು ಅಂತಂದರೆ ಪಕ್ಕದಲ್ಲೇ ಇರುವಂಥ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ಆಲ್ ಅಂತ ಆಪ್ಷನಲ್ಲಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನೇನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈಗ ಇದಕ್ಕೆ ನಾನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ, ಹಾಗೆ ಅರಶಿನ ಪುಡಿ 1/4 ಚಮಚ. ನಿಮ್ಗೆ ಇನ್ನೂ ಸ್ಪೈಸಸ್ ಬೇಕು ಅಂದರೆ ಗರಂ ಮಸಾಲ ಪುಡಿ, ಇಲ್ಲಾಂತಂದರೆ ಪಾವು ಬಜ್ಜಿ ಮಸಾಲ ಪುಡಿ ತಗೋಬೋದು. ಈಗ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಒಂದ್ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೋಡೋಕ್ಕೂ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಮ್ಮಿ ನಾನು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ರೌಂಡಾಗಿ ಇದನ್ನು ಉಂಡೆ ಮಾಡ್ಕೋಬೋದು. ನೋಡಿದ್ರಲ್ಲ, ಇವಾಗ ನಾವು ಬ್ರೆಡ್ ಕ್ರಮ್ಸು ಮತ್ತು ಕಾರ್ನ್ಫ್ಲೋರ್ ಹಾಕೋದ್ರಿಂದ ಬೈಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ. ಈಗ ಎಲ್ಲ ಇದೇ ರೀತಿಯಾಗಿ ನಾನು ಉಂಡೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನೆಲ್ಲ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ದಪ್ಪ ಸೈಜಲ್ಲಿ ಬೇಕು ಅಂದರೆ ದಪ್ಪದಾಗಿ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು. ಈಗ ಇಲ್ಲಿ ನಾನು ಕಾರ್ನ್ಫ್ಲೋರು 2 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಅಂದರೆ ಈ ಬಾಲ್ನ ಡಿಪ್ ಮಾಡೋದಕ್ಕೋಸ್ಕರ ಮೈದಾ ಹಿಟ್ಟು ನಾನು ಈ ಥರ ನೀಟಾಗಿ ಕಲಸ್ಕೊತಾ ಇದ್ದೀನಿ. ತುಂಬ ನೀರಾಗೂ ಆದರೂ ಚೆನ್ನಾಗಿರಲ್ಲ, ಬೈಂಡಿಂಗು ಕೋಟಿಂಗ್ ಅನ್ನೋದು ನಮಗೆ ಚೆನ್ನಾಗಿ ಬರಲ್ಲ. ಈಗ ನೋಡಿ, ಈ ಥರ ನಾನು ಕಲಸ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ ಬೈಂಡಿಂಗ್ಗೋಸ್ಕರ. ಈಗ ನೋಡಿ, ಈ ಬಾಲ್ನ ನಾವು ಈ ಬೈಂಡಿಂಗ್ ಮಾಡಿದ್ದೀವಲ್ಲ ಮೈದಾ ಹಿಟ್ಟಿನಲ್ಲಿ, ಈ ಥರ ಹಾಕ್ಕೊಂಡು ಸ್ಪೂನಲ್ಲಿ ಈ ಥರ ನೀಟಾಗಿ 1-2-3 ಸತಿ ಕೋಟ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಮತ್ತೆ ಇವಾಗ ಬ್ರೆಡ್ ಕ್ರಮ್ಸ್ ಅಲ್ಲಿ ಹಾಕ್ಕೊಂಡು ನೋಡಿ, ಅದ್ರ ಮೇಲೆ ಸ್ವಲ್ಪ ಬ್ರೆಡ್ ಕ್ರಮ್ಸು ಈ ಥರ ಸ್ಪ್ರಿಂಕಲ್ ಮಾಡಬೇಕು. ಮತ್ತು ಮಾಡಿಕೊಂಡು ಸುತ್ತೂ ನೀಟಾಗಿ ಆ ಬ್ರೆಡ್ ಕ್ರಮ್ಸು ಚೆನ್ನಾಗಿ ಹಿಡಿಬೇಕು. ಇದೇ ನಮಗೆ ಮೇಯ್ನು ಬೈಂಡಿಂಗು, ಮತ್ತು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಡೀಪ್ ಫ್ರೈಗೆ ಆಗೋಷ್ಟು ನಾನು ಎಣ್ಣೆ ಕಾಯಕ್ಕಿಟ್ಟಿದೆ. ಎಣ್ಣೆ ಕಾದಿದೆ ಅಂತಂದ್ರೆ ನೋಡಿ, ಈ ಥರ ಚೆನ್ನಾಗಿ ಬಬಲ್ಸ್ ಬರುತ್ತೆ. ಆ ಟೈಮಲ್ಲಿ ನಾವು ಹಾಕ್ಕೋಬೇಕು. ಒಂದೊಂದಾಗೆ ಹಾಕ್ಕೊಂಡು ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಮೇಲೆ ಕ್ರಿಸ್ಪಿಯಾಗೆ ಒಳಗಡೆ ಹಾಗೆ ಹಸಿ ಹಸಿ ಆಗಿರುತ್ತೆ. ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ನಾವು ಉಂಡೆ ಮಾಡಬೇಕಾದ್ರೆ ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ನೀವು ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಎಣ್ಣೆಲಿ ಹಾಗೆ ಬಿಟ್ಕೊಂಬಿಡುತ್ತೆ. ನೋಡಿ, ಇವಾಗ
ಗೋಲ್ಡನ್ ಬ್ರೌನ್ ಬಂದಿದೆ ನಮಗೆ, ಆಲೂ ಬಾಲ್ಸ್ ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಟೂತ್ ಪಿಕ್ ಸಹಾಯದಿಂದ ನೋಡಿ ಈ ರೀತಿಯಾಗಿ ಲಾಲಿಪಾಪ್ ಯಾವ ರೀತಿ ಇರುತ್ತೆ ಅದೇ ಥರ ರೆಡಿ ಮಾಡ್ಕೋಬೇಕಲ್ಲ, ಟೂತ್ ಪಿಕ್ ತೊಗೊಂಡು ನೋಡಿ ಈ ರೀತಿಯಾಗಿ ಮೆತ್ತಗೆ ನಾವು ಇದನ್ನು ಹೋಲ್ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ನಮಗೆ ಬಿಸಿ ಬಿಸಿ ಸ್ನ್ಯಾಕ್ಸು ಮಕ್ಕಳಿಗೋಸ್ಕರ ಆಲೂ ಲಾಲಿಪಾಪ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಲೂ ಲಾಲಿಪಾಪ್ಸ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ಲ. ಖಂಡಿತ ಹಾಗಾದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ಥರ ಹೊಸ ರೆಸಿಪಿಗಳು ಮಿಸ್ ಆಗಬಾರ್ದು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.